ಈ ಪ್ರಜಾಪ್ರಭುತ್ವ ಯುದ್ಧದಲ್ಲಿ ಮಾತಿನ ಭರಾಟೆ ಕೂಡ ತುಂಬಾನೇ ಜೋರಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಲಿಂಗಾಯತ ಸಮುದಾಯದವರೇ ಅಲ್ಲ ಬಣಜಿಗ ಸಮಾಜದವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಪಂಚಮಸಾಲಿಯ ಓಟ್ಗಳನ್ನ ಸೆಳೆಯೋದಕ್ಕೆ ಸುಳ್ಳು ಹೇಳ್ತಾ ಇದ್ದಾರಷ್ಟೇ ಚೆನ್ನಮ್ಮನ ವಂಶಸ್ಥಳು ಎಂದಿದ್ದಂತಹ ಹೆಬ್ಬಾಳ್ಕರ್ಗೆ ನಿರಾಣಿ ಇದ್ದೀಗ ತಿರುಗೇಟು ಕೊಡ್ತಾ ಇದ್ದಾರೆ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಮಡಿದಂತಹ ಮಹಾನ್ ನಾಯಕಿ ಮಂತ್ರಿ ಆಗಿದ್ದೀನಿ ಅಂತ ಅವರು ಜೋರಾಗಿ ಮಾತನಾಡಬಾರ್ದು ಮದ್ವೆಗೂ ಮುನ್ನ ಲಕ್ಷ್ಮಿ ಪಂಚಮಸಾಲಿ ಸಮಾಜಕ್ಕೆ ಸೇರಿದ್ರು ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮದ್ವೆ ಆಗಿದ್ದು ರವೀಂದ್ರ ಹೆಬ್ಬಾಳ್ಕರ್ ಅವರನ್ನ ರವೀಂದ್ರ ಲಿಂಗಾಯತ ಬಣಜಿಗ ಸಮಾಜದವರು ಅಂತ ಹೇಳಿ ಮುರುಗೇಶ್ ನಿರಾಣಿ ಕಿಡಿಕಾರಿದ್ದಾರೆ ರಕ್ತವನ್ನ ಹಂಚಿರುವಂತವ್ರು ನಾನು ಅಷ್ಟೊಂದು ಶಕ್ತಿಶಾಲಿ ಅನ್ನುವಂಥದ್ದು ಭಾಳಷ್ಟು ಸಲ ಅವ್ರು ಬರ್ತಾಯಿದೆ ನಾನೊಂದು ಇದ್ದೀನಿ ತಾಯಿ ಚೆನ್ನಮ್ಮವರ ಹೋಲಿಕೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗಿಲ್ಲ ಅವ್ರಿಗಿಲ್ಲ ಯಾರಿಗೂ ಇಲ್ಲ ತಾಯಿಗೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇದೆ ಅಂಥ ಕಷ್ಟದ ಸಮಯದಲ್ಲಿ ಬ್ರಿಟಿಷರ ಜೊತೆಗೆ ವಿರುದ್ಧವಾಗಿ ಹೋರಾಡಿ ಬ್ರಿಟಿಷರನ್ನು ಸೆದೆಬಿಡ್ದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಇವತ್ತು ಲಕ್ಷ್ಮೀ ಮೇಡಮ್ ಅವ್ರು ಇರ್ಬೋದು ಮುರುಗೇಶ್ ಇರ್ಬೋದು ಮತ್ತೆ ಯಾರ ಇರ್ಬೋದು ಇವತ್ತಿನ ಆರ್ಗನೈಜೇಷನ್ದಲ್ಲಿ ನಾವು ಏನೋ ಸ್ವಲ್ಪ ಜೋರಾಗಿ ಮಾತಾಡ್ಲಿಕ್ಕೆ ಬರ್ತದೆ ಅನ್ನೋದ ಮಟ್ಟಿಗೆ ಅಥವಾ ಒಂದು ಮಂತ್ರಿ ಆಗಿದೆ ಅನ್ನೋದ ಮಟ್ಟಿಗೇ ಆ ತಾಯಿಯನ್ನು ಹೋಲಿಸ್ಕೊಳ್ಳುವಂಥ ಸರಿಯಲ್ಲ ಅದು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ತಾಯಿ ನಮ್ಮ ಕಿತ್ತೂರು ಚೆನ್ನಮ್ಮಾಜಿ ಅವರನ್ನು ಹೋಲಿಕೆ ಮಾಡ್ಕೋಬಾರ್ದು ಅನ್ನೋಂಥದ್ದನ್ನು ಹೇಳ್ತೇನೆ ಇದು ಮೊದಲೇದ್ದು ಇನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಆಗಿರುವಂಥದ್ದು ಮದುವೆ ಆದ ನಂತರ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಲಕ್ಷ್ಮೀ ಹೊಟ್ಟಿವಳಿ ಅವ್ರದ್ದು ಖಾನಾಪುರ ತಾಲೂಕಿನ ಹೊಟ್ಟಿ ಏನು ವಿಲೇಜು ಬರ್ತೈತಿ ಅವ್ರ ಸರ್ನೇಮು ಬರ್ತದೆ ಲಕ್ಷ್ಮೀ ಹೊಟ್ಟಿ ಅವರು ಪಂಚಮ್ ಸಾಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾಕಂದ್ರೆ ಅವ್ರದು ಕಾಲೇಜನ್ನು ಸ್ಕೂಲದ ಅನ್ನು ತೆಗೆದು ನೋಡಿದರೆ ಅಲ್ಲಿ ಬರೀ ಹಿಂದೂ ಅಷ್ಟೇ ಬರೆಸಿದ್ದಾರೆ ಅದಾದಮೇಲೆ ಅವ್ರ ಮದುವೆ ಆಗಿರುವಂಥದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ ರವೀಂದ್ರ ಹೆಬ್ಬಾಳ್ಕರ್ ಯಾವ ಕಷ್ಟು ಲಿಂಗಾಯತ್ ಬನಿಸ್ವಿ ಕಮ್ಯುನಿಟಿ ಒಂದು ಸಲ ಮದುವೆ ಆದಮೇಲೆ ಗಂಡನ ಸರ್ನೆ ಬರ್ತದೆ ಲಕ್ಷ್ಮಿ ಹೊಟ್ಟೆ ಒಳಗೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರು ಅವಾಗ ಯಾರಿಗೆ ಮಕ್ಕಳಿಗೆ ಬರಬೇಕಂತಂದ್ರೆ ಸ ಅವ್ರಿಗೆ ಕಮ್ಯುನಿಟಿ ಮತ್ತು ಅದು ಆ ಗಂಡನ ಸರ್ನೆಮು ಗಂಡನ ಕಮ್ಯುನಿಟಿನೇ ಬರ್ತದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಹೀಗಾಗಿ ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆದಮೇಲೆ ಮೃಣಾಲ್ ಹೆಬ್ಬಾಳ್ಕರನೂ ಸಹಿತ ಲಕ್ಷ್ಮೀ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಆಗ್ತದೆ ಅವಾಗ ಅವ್ರ ಕಮ್ಯುನಿಟಿ ಯಾವ್ದು ಬಂತು ವೀರಶೈವ ಲಿಂಗಾಯತ ಬನಿಜ್ಗಾ ಕಮ್ಯುನಿಟಿ ಬಂತು ಅದ್ರ ಸಲಾಗಿ ನಮ್ಮ ಮೈಲಿ ಹರಿತಾ ಇರುವಂಥದ್ದು ಪಂಚಮಸಾಲಿ ರಕ್ತ ಪಂಚಮಸಾಲಿ ರಕ್ತ ಅನ್ನುವಂಥದ್ದು ಅದು ಹೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂದರೆ ಏನು ಹೇಳಿಕೊಂಡಿದ್ದಾರೆ ಜಗದೀಶ್ ಶೆಟ್ಟರು ಬೇರೆ ಕಮ್ಯುನಿಟಿ ಅವರು ಬೆಳಗಾವ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮ ಶಾಲೆಗಳು ಇರ್ತಾ ಇರೋದ್ರಿಂದ ಆ ಹೋಟ್ ಬ್ಯಾಂಕನ್ನು ತಮ್ಮ ವಶ ಮಾಡ್ಕೊಳ್ಳೋದ್ರ ಸಲಾಗಿ ಕಪ್ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರುವಂಥವ್ರು ಯಾರಾದರೂ ಇದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಬೆಳಗಾವಿಯಿಂದಲೇ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ ಶ್ರೀಕಾಂತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇವಲ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರವಲ್ಲ ಈ ಹಿಂದೆನೂ ಕೂಡ ತಾವು ಪಂ ಪಂಚಮಸಾಲಿ ಲಿಂಗಾಯತ ಸಮಾಜಕ್ಕೆ ಸೇರಿದಂತಹ ಹೆಣ್ಣು ಮಗಳು ಅಂತ ಹೇಳಿ ಸಾಕಷ್ಟು ಸಲ ಹೇಳಿಕೊಂಡಿದ್ದಾರೆ ಆದರೆ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ಇವರಿಗೆ ಏನ್ ತಿರುಗೇಟು ಕೊಡುವಂತಹ ಸಾಧ್ಯತೆ ಇದೆ ಅದ್ರ ಜೊತೆಗೆ ಇದರ ಸತ್ಯಾಸತ್ಯತೆ ಏನಿರಬಹುದು ನೋಡಿ ಸಭಾ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಂತಹ ಟು ಮೀಸಲಾತಿ ಪಂಚಮಸಾಲಿ ಹೋರಾಟ ಏನು ನಡೀತು ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅದರ ಜೊತೆಗೆ ವಿಧಾನಸೌಧದಲ್ಲೂ ಸಹ ಅವರು ಅಧಿವೇಶನದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಇದಾದ ನಂತರ ಭಾಳಷ್ಟು ಈ ವಿಚಾರದಲ್ಲಿ ತಾನು ಪಂಚಮಸಾಲಿ ಸಮುದಾಯಕ್ಕೆ ಸೇರಿರೋರು ಅಂಥೇಳಿ ಭಾಳಷ್ಟು ಕಡೆ ಅವರು ಹೇಳ್ಕೊಂಡಿದ್ದಿದೆ ಆದರೆ ಪ್ರಮುಖವಾಗಿ ಈ ವಿಚಾರ ಹೀಗೆ ಯಾಕೆ ಮಾತ್ರ ಚರ್ಚೆ ಆಗ್ತಾ ಇದೆ ಅಂಥೇಳಿ ನೋಡೋದಾದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃನಾಳ್ ಹೆಬ್ಬಾಳ್ಕರ್ ಅವರು ಕಣಕ್ಕಿಳಿದಿದ್ದಾರೆ ಇದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಶತಾಯಗತಾಯವಾಗಿ ಕಟ್ಟಿಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಏನಿದೆ ಈ ಜಾತಿ ಅಸ್ತ್ರವನ್ನು ಈಗ ಪ್ರಯೋಗ ಮಾಡ್ತಾ ಇದೆ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಂಡ ಏನಿದ್ದಾನೆ ರವೀಂದ್ರ ಹೆಬ್ಬಾಳ್ಕರು ಅವರು ಏನಂತಂದರೆ ಬನಿಜಿಯ ಸಮುದಾಯಕ್ಕೆ ಸೇರಿರುವವರು ಹಾಗಾಗಿ ಆ ಗಂಡ ಯಾವ ಜಾತಿಗೆ ಸೇರಿರ್ತಾನೋ ಅದೇ ಜಾತಿ ಹೆಂಡತಿಗೂ ಬರುತ್ತೆ ಜೊತೆಗೆ ಮಗನಿಗೂ ಬರುತ್ತೆ ಹಾಗಾಗಿ ಬಣಜ್ಗ ಸಮುದಾಯಕ್ಕೆ ಸೇರಿರೋದ್ರಿಂದ ಇವರು ಏನಂತಂದ್ರೆ ಸುಳ್ಳನ್ನು ಹೇಳ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓಡಾಡ್ತಾ ಇದ್ದಾರೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿರೋರು ಹೇಳಿ ಹೀಗಾಗಿ ಇದೇ ವಿಚಾರವನ್ನು ಇವತ್ತು ಏನಂತಂದರೆ ಪಂಚಮಸಾಲಿ ಮುಖಂಡರಲ್ಲೊಬ್ಬರಾಗಿರುವಂಥ ಮುರುಗೇಶ್ ನಿರಾಣಿಯವರು ಇವತ್ತು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈಗ ಪಂಚಮಸಾಲಿ ಓಟನ್ನು ಪಡಿಲಿಕ್ಕೆ ಇಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿರುವಂತದ್ದು ಪರವಾಗಿ